देवकी नंदना दानव मर्दना दयमाडो कृपे तोरो करुणा ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಮೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ವಾಸುದೇವ ಕಪಟ ನಾಟಕ ಸೂತ್ರಧಾರಿ ದೇವಾ ಶಾಂತಾಕಾರಾ
ninnamaye 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 ಪರಮಾತ್ಮನು ನಿದ್ರಿಸಿ ಬಂದಿದೆ, ನಾನು ಕ್ಷಣಕಾಲ ವಿಶ್ರಾಂತಿ ಹೊಂದಿದೆ. ಏನಿ ಭವ್ಯ ಭವನದ ಶೃಂಗಾರ ವೈಭವ, ನವರತ್ನ ಖಚಿತವಾದ ಮಂಟಪಗಳು, ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತ ದೇವೇಂದ್ರನ ಸುರ ಸಂಪತ್ತನ್ನೇ ನಾಚಿಸುವಂತಿದೆಯಲ್ಲ ಈ ಮಾಧವನ ಭವನ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ, ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳತಳಿಸುತ್ತಿವೆ, ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳತಳಿಸುತ್ತಿವೆ, ದೇವಲೋಕದಿ ಲೋಕವ ಮೆರುಗಿ ಹೊರಗಿಳಿದಂತಿದೆ, ದೇವಲೋಕದಿ ಲೋಕವ ಮೆರುಗಿ ಹೊರಗಿಳಿದಂತಿದೆ. ಏನಿತು ಹೇ ಕೃಷ್ಣನ ಧರ್ಮದ ಸಿರಿತನ, ಏನಿತು ಹೇ ಕೃಷ್ಣನ ಧರ್ಮದ ಸಿರಿತನ, ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ. ಎತ್ತ ನೋಡಿದ ರತ್ತ ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು ದೃಷ್ಟಿ ಬೀರಿದೊಡನೆ ಚಿತ್ತ ಚಾಂಚಲ್ಯ ಮೂಡಿಸುವ ಶಿಲಾ ಬಾಲಕಿಯರ ಭಾವಭಂಗಿಗಳ ಮಧುರ ಮಿಲನ, ನಕ್ಷತ್ರಗಳಂತೆ ಪಳ ಪಳನೆ ಹೊಳೆಯುವ ನಯನ, ಸಂಪಿಗೆಯ ಎಸಳಂತೆ ನಾಚಿಸುವಂತಹ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ, ಅಬ್ಬಾ ಜೀವಂತ ಸುಂದರಿಯರಂತೆ ಕಂಗೊಳಿಸುತ್ತಿರುವ ಈ ಶಿಲಾ ಬಾಲಕಿಯರನ್ನು ನೋಡುತ್ತಿದ್ದರೆ ಇವರನ್ನೊಂದು ಸಾರಿ ಬೆಗೆದಪ್ಪಲೆ
ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ವೈಯ ಸುಯೋಧನ ಸ್ವಾಗತ ವೈಯ ಸುಯೋಧನ ಸ್ವಾಗತ ಸ್ವಾಗತ ಕುರುನಂದನ ಕುರುವಂಶ ತಿಲಕ ಕೌರವೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ಭರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ಭರತ್ನ ಖಚಿತ ಸಿಂಹಾಸನ ಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಮಂಥ ಪ್ರಚಂಡ ಕೌರವ ರಣರಂಗದಿ ಮಂಥ ಪ್ರಚಂಡ ಕೌರವ ಸ್ವಾಗತ ಕರದಲ್ಲಿ ಗದಯಂ ಪಿಡಿದಿಹ ವೀರ ಶರೀರವು ಮತಿಸಿದ ಹುಲಿಯ ಕರ ಕರದಲ್ಲಿ ಗದಯಂ ಪಿಡಿದಿಹ ವೀರ ಶರೀರವು ಮತಿಸಿದ ಹುಲಿಯ ಕರ ಉರಿಮಿ ಸಯ್ಯ ದೊರೆ ಈ ಸರದಾರ ಆ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ
ನಡೆಯುವ ಭಂಗಿಯು ಬಲು ಗಂಭೀರ. ನಡೆಯುವ ಭಂಗಿಯು ಬಲು ಗಂಭೀರ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವೈಯ ಸುಯೋಧನ, ಸ್ವಾಗತ ವೈಯ ಸುಯೋಧನ, ಸ್ವಾಗತ 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 ಗುರುನಂದನ. ಗೌರವೇಶ್ವರ ಕನಸೇ ಅಥವಾ ಕೃಷ್ಣನ ಮಾಯ ಏನಾದರೂ ನನ್ನನ್ನಾವರಿಸಿದೆಯೇ? ಭಾವಪರವಶನಾದೆ, ಭಾವಪರವಶನಾದೆ, ನನಗೆ ತರ ಭ್ರಾಂತು. ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಶತ್ರು ಧ್ವಂಸ ಧುರೀಣ ಹಸ್ತಿನಾವತಿಯ ಮಣಿಮಕುಟ ಅಷ್ಟೈಶ್ವರ್ಯ ಸಂಪನ್ನ ಈ ಚಲದಂಕಮಲ್ಲ ದುರ್ಯೋಧನ ಸಾರ್ವಭೌಮನ ಅರಮನೆಗಿಂತಲೂ ಗೊಲ್ಲನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಓಹೋ ಸಾತ್ಯಕಿ, ಸಾತ್ಯಕಿ ಕುರುಚಕ್ರೇಶ್ವರನಿಗೆ ನಮೋ ನಮಃ. ಎಲ್ಲ ನಿಮ್ಮ ಕೃಷ್ಣನು ಪರಮಾತ್ಮನು ನಿದ್ರಿಸ್ತಿರುವೆನು, ಇನ್ನೇನು ಎಚ್ಚರಗೊಳ್ಳುವನು, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ನಿನ್ನೊಡನೆ ಒಂದು ಮಾತಿದೆ ಸಾತ್ಯಕಿ. ಏನದು ಪರಮೇಶ್ವರ? ನಮಗೂ ಪಾಂಡವರಿಗೂ ಭೀಕರವಾದ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ಉತ್ತರ ಕೊಡಲು ನನ್ನಿಂದ ಸಾಧ್ಯವಿಲ್ಲ ಮಹಾರಾಜ. ಏಕೆ ಏಕೆ ಸಾಧ್ಯವಿಲ್ಲ ಸಾಧ್ಯಕ್ಕೆ? ಏಕೆಂದರೆ ನಾವೆಲ್ಲರೂ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವನೋ ನಾವು ಅಲ್ಲಿಯೇ ಇರಬೇಕು. ಸರಿಯಾದ ಮಾತು ಸಾಧ್ಯಕ್ಕೆ. ನಿಮ್ಮ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾದವಾಕ್ಷೋಹಣಿ ಸೈನ್ಯದೊಳವೇ ನಮ್ಮ ಕೈ ಸೇರಿದಂತಲ್ಲವೇ? ಅದಕ್ಕೆ ಸಂದೇಹವೇನು? ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಛಲದಂಕಮಲ್ಲ ಭೂಪಾಲಕನಾದ ನಾನು ಗೋಪಾಲಕನ ಪಾದದಳ್ಳಿಯಲ್ಲಿ ಅಸಂಭವ, ಅನಾವಶ್ಯಕ. ನನಗೆ ಯೋಗ್ಯವಾದ ಸ್ಥಾನ ಶಿರೋಭಾಗ. ಹೇ ಮಾಧವ, ಹೇ
ಮಾಧವ ನಿಂಬಯ ನಾಮಾಮೃತ ನೆನೆಯುತ್ತೆ ಈ ನನ್ನ ಜೀವ ನೆನೆಯುತ್ತೆ ನಲಿದಿದೆ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವ ತಂದೆ ಎಂದಿಗೆ ಕರುಣಿಸಿ ಕಾಯುವ ತಂದೆ ನಿನಗಾಗಿ ನಾನು ಓಡಿ ಬಂದೆ ನಿನಗಾಗಿ ನಾನು ಸಾತ್ಯಕಿ ಅರ್ಜುನ ಎಲ್ಲಿ ನನ್ನ ಪ್ರಾಣಸಖನು ಇನ್ನೆಲ್ಲಿಯೇ ನಿನ್ನ ಪ್ರಾಣಸಖನು ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು ಏಕೆ ಏನಾಯಿತು ಸಾತ್ಯಕಿ ನನಗದನ್ನು ಹೇಳಲು ಮಾತುಗಳೇ ಇಲ್ಲ ಒಮ್ಮೆ ಅಲ್ಲಿ ನೋಡು ಓಹೋ ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ಅರ್ಜುನ ನಿಮ್ಮ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನಿಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವನು ಇದೆಂತಹ ವಿಡಂಬನೆ ಪಾರ್ಥ ಇದು ವಿಡಂಬನೆಯಲ್ಲ ಸಾತ್ಯಕಿ ಪಾಂಡವರ ದುರ್ದೈವ ಅಥವಾ ನಾವುಗಳು ಮರುಗುವುದಾದರೂ ಏಕೆ ಕೌರವರು ನಮ್ಮ ಆತ್ಮೀಯರಲ್ಲವೇ ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ನಮಗೆ ಆನಂದದ ವಿಷಯವೇ ಧರ್ಮಜನು ತನ್ನ ನಾಲ್ವರ ಸಹೋದರರೊಡನೆ ಪಾಂಚಾಲೆಯ ಸಹಿತ ಮತ್ತೊಮ್ಮೆ ಅರಣ್ಯವಾಸಕ್ಕೆ ತೆರಳುವನು ಅರ್ಜುನ ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ ನೀನು ದ್ವಾರಕೆಯ ಪ್ರಯಾಣ ಬೆಳೆಸಿದೆ ಎಂದು ತಿಳಿದ ಬಳಿಕವೇ ನಾನು ಹೊರಟದ್ದು ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆನು ದುರ್ಯೋಧನ ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರ ಭಾವನಾನುರೂಪದ ಫಲಗಳೇ ಅವರಿಗೆ ಲಭಿಸುವುದಲ್ಲವೇ ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ ಇಂತಹ ಸಮಯದಲ್ಲಿ ಹಲವು ಕಡೆ ತಿರುಗಿದರಲ್ಲವೇ ಹಲವಾರು ಮಂದಿ ಮಹಾರಾಜರ ಸಹಾಯ ದೊರಕುವುದು ನಾನು ಬಂದದ್ದು ಈ ಮಹಿಮಾಮೂರ್ತಿಯ ಪದತಳದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಸರಿ ಸರಿ ನೀನು ಯಾವ ಇಚ್ಛೆಯಿಂದ ಆದರೂ ಬಾ ಆದರೆ ಪಾರ್ಥ ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು ಇಬ್ಬಿದ್ದರೂ ಸಂತೋಷವೇ ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನೀನು ಮರೆಯಬೇಡ ನಾನು ಮರೆತಿಲ್ಲ ನಾವುಗಳೂ ಮರೆತಿಲ್ಲ ಸುಯೋಧನ ಹೇ ಜನಾರ್ದನ ಜಾಗರೀತನಾಗು ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸಿ ಅಂಧಕಾರದಿಂದ ಬೆಳಕಿನಡೆಗೆ ಕರೆದುಕೊಂಡು ಹೋಗು ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು ಏಳು ಚಕ್ರಪಾಣಿ ಮೂರು ಲೋಕದ ಮಂಗಳವು ನಿನ್ನಲ್ಲೇ ಸೇರಿರುವುದು ಶಬರಿಗ ಭಯವನಿತ್ತ ಪ್ರಭುವೇ ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತಾಳು ಏನು ನಿನ್ನಯ ಲೀಲೆ ದೀನ ದಯಾಳು ಶೀಘ್ರದಿಂದಾಗೃತನಾಗಿ ಪರಮಾತ್ಮ ಶೀಘ್ರದಿಂದಾಗೃತನಾಗಿ ಎನ್ನ ಮೊರೆಗೆ ಎನ್ನ ಮೊರೆಗೆ ಪರಮಕೃಪಾಳು ಹೇ ಜನ
ದಾಟಿಸದೆ ಯೋಗ ನಿದ್ರೆಯಿಂದ ಕೃತನಾಗು. ಅಗೆಗಳ ನಗೆ ಗೀಡಾಗಿಸದೆ ಯೋಗ ನಿದ್ರೆಯಿಂದ ಕೃತನಾಗು. ಸಿಂಧು ಶಯನ ಸುಂದರ ವದನ ನೀಡಿಸು ಲೋಕದ ಭವ ಬಂಧನ ನೀಡಿಸು ಲೋಕದ ಭವ ಬಂಧನ. ಹೇ ಜನಾರ್ದನ ಜಾಗರಿತನ ಯುಗ ಯುಗದ ಪರಿಹಾರ ತಲೆ ಜಗವ ಬೆಳಗಿದೆ ಯುಗ ಯುಗದ ಪರಿಹಂತ್ಯವು ನಗು ನಗು ತಲೆ ಜಗವ ಬೆಳಗಿದೆ. ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ ಮೃಗು ಮುನಿದ ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಭವ ಬಂಧನ ಪರಮಾತ್ಮ. ಎಲ್ಲರೂ ಕುಶಲವೇ? ಚಿಚಿ, ಈ ಚರಣದಲ್ಲಿ ಇಲ್ಲಿ ಹೇಗೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ವಾಸುದೇವ, ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನವು, ಅದುವೇ ಮಹಾಪ್ರಸಾದ. ವಾಸುದೇವ, ಕುರುಚಕ್ರೇಶ್ವರ. ಓಹೋ, ಭಾವ ಕೌರವೇಶ್ವರ, ಯಾವಾಗ ಬಂದೆ? ಸೌಖ್ಯವೇ? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಭಾವ. ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಒಂದು ಬಹಳ ವೇಳೆಯಾದರೂ ಎಚ್ಚರವಾಗದವನಂತೆ ಇದ್ದು
ಈಗ ಈ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ, ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀವು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಕೃಷ್ಣ ಭಾಗ್ಯರವ ಕಾಣಿಸಿದಂತೆ ಗುರು ಪಾಂಡವರ ಭೀಕರ ಸಂಗ್ರಾಮ ಸಿದ್ಧವಾಗಿರುವುದು, ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸುವಂತೆ ಕೇಳಲು ಇಲ್ಲಿಗೆ ಬಂದಿರುವೆನು. ಏನು ಪಾಂಡವರಿಗೂ ನಿಮಗೂ ಯುದ್ಧವೇ? ಇದೆಂತಹ ದುಡುಕಿನ ಕಾರ್ಯಭಾವ ಭಾವ. ಬಲ್ಲೆಯ ಇಹಲೋಕದ ರಾಜರಾಳಿದ ಮರ್ಮ ಭಾವ. ಕೃಷ್ಣ ಬಲ್ಲೆಯ ಇಹಲೋಕದ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭುವಿಗೆ ಬಂದರೆ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿದು ಸಂತಾಪ ದುರಿತ ಬೇಡ ನಿಹತ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಭರತ ಕಂಡ ಪ್ರಳಯದಿ ಲಾಭ ಯಾರಿಗೆ ಸಂತಾಪ ದುರಿತ ಬೇಡ ಈಹಟ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿ ಲಾಭ ಯಾರಿಗೆ ಭರತ ಭೂಮಿ ಆಳ ಬಯಸಿ ಸದೆಯರೊಡನೆ ಕೋದವೆಸಗಿ ಭರತ ಭೂಮಿ ಆಳ ಬಯಸಿ ಬಂಧು ಬಾಂಧವರ ಬಂಧು ಬಾಂಧವರ ಕರಿಂದ
ಭರತ ಕಂಡ ಪ್ರಳಯ ಸಂತಾಪುರಿತ ಬೇಡಿ ಹಠ ಸಮರ ಅನುಚಿತ ಭರತ ಕಂಡ ಪ್ರಳಯ ಲಾಭ ಯಾರಿಗೋ ಭಾವ ಕೇವಲ ನೆಲದಾಸಿಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಒಡೆದಾಡಿ ಬಂಧು ಬಾಂಧವರ ರಕ್ತ ದೋಕುಳಿಯನ್ನು ಅರಿಸುವುದು ಬೇಡ ನನ್ನ ಮಾತನ್ನು ಕೇಳು ಕೃಷ್ಣ ಧರ್ಮ ಮತ್ತು ನೀತಿ ಶಾಸ್ತ್ರದಲ್ಲಿ ನಾನು ನಿನಗಿಂತಲೂ ನಿಪುಣನು ಈಗ ನನಗೆ ಸಹಾಯ ಮಾಡುವೆಯೋ ಅಥವಾ ಹಾ ಭಾವ ಮುಂಬರುವ ಅನರ್ಥಗಳನ್ನೆಲ್ಲ ಎದುರಿಸಲು ನೀನು ಸಿದ್ಧನಿರುವಾಗ ನನ್ನ ಮಾತುಗಳು ನಿನಗೆ ರುಚಿಸುವುದಿಲ್ಲ ಮಿತ್ರ ಪರಮಾತ್ಮ ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಂತೆ ತೋರುತ್ತಿರುವುದು ಹೌದು ವಾಸುದೇವ ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು ಸಾಧ್ಯವಿಲ್ಲ ಮುಕುಂದ ನೀನು ನಮ್ಮೀರ್ವರಿಗೂ ಸಮಾನವಾದ ಬಂಧುವು ಮೊದಲು ನಿನ್ನ ಬೆಳೆಗೆ ಯಾರು ಬಂದರೋ ಅವರ ಪಕ್ಷ ವಹಿಸುವುದು ವೀರೋಚಿತವಾದ ಧರ್ಮ ಮೊದಲು ಬಂದವನು ನಾನು ನನ್ನ ಪಕ್ಷವನ್ನು ವಹಿಸಿದರೆ ನೀನು ಧರ್ಮವನ್ನು ಪಾಲಿಸಿದಂತಾಗುವುದು ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ದುರ್ಯೋಧನ ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು ಈತನಾದರೂ ನಿನಗಿಂತಲೂ ಚಿಕ್ಕವನು ಎಲ್ಲ ಕಾಪಾಡಿ ತನಗೆ ಬೇಕಾದುದನ್ನು ಮೊದಲು ಕೇಳುವ ಅಧಿಕಾರ ಈತನಿಗಿರುವುದು ಇರಲಿ ನಿಮ್ಮೀರ್ವರಿಗೂ ಸಹಾಯ ಮಾಡುವೆನು ಈಗ ಕೇಳಿರಿ ಅಪ್ರತಿಮ ವೀರಭಟರಿಂದ ಕೂಡಿದ ಯಾದವಕ್ಷೋಹಿಣಿ ಸೈನ್ಯದಳ ಒಂದು ಕಡೆ ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ ಇವೆರಡರಲ್ಲಿ ನಿಮಗಾವುದು ಬೇಕು ಪಾರ್ಥ ಯದಕುಲ ಚೂಡಾಮಣಿ ನಾನು ನಿನ್ನನ್ನೇ ಅಪೇಕ್ಷಿಸುವೆನು ಆಯುಧಗಳನ್ನು ಹಿಡಿಯುವಂತಿಲ್ಲ ಯುದ್ಧ ಮಾಡುವಂತಿಲ್ಲ ಈತನಿಂದ ನನಗೇನು ಪ್ರಯೋಜನ ಕೃಷ್ಣ ಭಾವ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ ಗುರುದೇವ ಬಲರಾಮರ ಸಹಿತ ಯಾದವ ಅಕ್ಷವಾಣಿ ಸೈನ್ಯದಳವೇ ನನ್ನ ಪಕ್ಷ ವಹಿಸಲಿ ಭಲೆ ಭಲೆ ಭಾವ ತನ್ನ ಸಾಹಸಕ್ಕೆ ತಕ್ಕದನ್ನೇ ಆಯ್ಕೆ ಮಾಡಿಕೊಂಡಿರುವೆ ನಡೆ ಸೈನ್ಯಕ್ಕೆ ಆಜ್ಞೆ ಮಾಡುವೆನು ಕಪಟ ನಾಟಕ ಸೂತ್ರಧಾರಿ ಕಂಚನ್ನೆಯಿಂದ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಂಚನ್ನೇ ಕಪಟ ಮೋಸವನ್ನು ನಾನರಿಯದವನೆಂದು ಭಾವಿಸಿದೆಯಾ ಬಳಿರೆ ಏನಿದು ಕಂಚನ್ನೆಯ ಕಪಟ ಮೋಸ ಕೃಷ್ಣ ಬಳಿರೆ ಇದು ಕಂಚನ್ನಯ ಕಪಟ ಮೋಸ ಭರತ ಕಂಡ ಸ್ವತಂತ್ರ ಸಮರ ಶತ್ರುದೋಹ ಪ್ರಚಂಡ ರಕ್ತಕೋ ಋತುತಾಂಡವ ಪ್ರಳಯ ನೃತ್ಯ ಸಿಂಹನಾದ ಭರಣಿ ಸಾಹತ ಚಂದರ ಈ ಕೌರ
ಸಹಿಸಲಾರ ಅದೆಂತು ಪಾಲಿಕೆಯೋ ನೋಡುವೆನು ನಿನ ಪಂತ ಪಂಚ ನಿಪುಣ ಅವತಾರ ಪುರುಷ ಮುಕುಂದ ಬಹುಪಕ್ಷಪಾತಿ, ಅದರಲ್ಲಿಯೂ ಪಾಂಡವರೆಂದರೆ ನಿನಗೆ ಬಲು ಮಮತೆ, ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಖ. ಹೀಗಿರುವಾಗ ನೀನು ನಮ್ಮೊಡನೆ ಬೆರೆಯಲು ಸಾಧ್ಯವೇ? ಆದರೂ ಬಾಧಕವಿಲ್ಲ ಕೃಷ್ಣ, ಯುದ್ಧರಂಗದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದ ಎಚ್ಚರ. ಆಡಿದ ಮಾತಿಗೆ ಎಂದಾದರೂ ಮರೆಯುವುದುಂಟೆ ಬಾವ? ಅದು ಮುಂದೆ ನಿನಗೆ ತಿಳಿಯುವುದು. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಇನ್ನು ನನ್ನ ನಿನ್ನ ಭೇಟೆ ರಣಾಂಗಣದಲ್ಲಿ. ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ. ಹೇ ಜನಾರ್ದನ, ಭಕ್ತರ ಪೂರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ, ಭಕ್ತರ ಪೂರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ, ಭಕ್ತರ ಪೂರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ. ಭಕ್ತರ ಪೂರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ. ಕರುಣಾನಿಧಿ ಮಾಧವ, ಗುಣಶೀಲ ನವಚೇತನ, ಕೆಂಚದಳಾಕಾಕ್ಷ ಮನ ಮೋಹನ, ಕಾರುಣ್ಯ ಗುಣಶೀಲ ನವಚೇತನ, ಕೆಂಚದಳಾಕಾಕ್ಷ ಮನ ಮೋಹನಾ,
ಚೇತನ ಕೆಂಚದಳಾತಾಕ್ಷ ಮನ ಮೋಹನ ಕಾರುಣ್ಯ ಗುಣಶೀಲ ನವಚೇತನ ಕರುಣಾನಿಧಿ ಮಾಧವ 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 ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿ ಶ್ರೇಷ್ಠನು ಪ್ರಾಣ ಸಮಾನ ಬಂಧುವಾದ ಭಗವಾನ್ ವಾಸುದೇವನು ನಮ್ಮ ಪಕ್ಷ ವಹಿಸಿದರು. ಈಗ ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು ಸಫಲವಾಯಿತು. ಅರ್ಜುನ ಅರ್ಜುನ ಪರಮಾತ್ಮ ಅರ್ಜುನ ಎಂತಹ ಕಾರ್ಯವನ್ನು ಮಾಡಿದೆ, ಸ್ವಹಸ್ತದಿಂದಲೇ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟಿಯಲ್ಲ. ಪರಮಾತ್ಮ ಆ ಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನ. ಪಾತುರವೇತಕ್ಕೆ ವಿಜಯ ಕರದಳು ಗಾಂಡೀವ ಪಿಡಿದಿಗೆಯೋ ದೃಢದಿ ಪಾತ ಕರದಳು ಗಾಂಡೀವ ಪಿಡಿದಿಗೆಯೋ ದೃಢದಿ ಎದೆಗೆಡದಿರು ಜೋಕೆ ಕಡುದೀರ ನೀ ನೆನೆಸಿ ಎದೆಗೆಡದಿರು ಜೋಕೆ ಕಡುದೀರ ನೀ ನೆನೆಸಿ ಕಾತುರವೇತಕ್ಕೆ ವಿಜಯ ವಿಜಯ ಕಾತುರವೇತಕ್ಕೆ ವಿಜಯ ವಿಜಯಕ್ಕೆ ಕಾರಣ ಮಾಧವ ನಿನ್ನ ದಯದಿ
ಆರ್ತ ನಿನ್ನಯ ಹಿತವ ಸತತವು ನಾಮ ಆರ್ತ ನಿನ್ನಯ ಹಿತವ ಸತತವು ನಾಮ ಅನವರತವು ನಿನ್ನ ಬಿಡದಲೆ ಪೊರೆವೆ ಅನವರತವು ನಿನ್ನ ಬಿಡದಲೆ ಪೊರೆವೆ ಮನದನು ಮಾನವ ಅರ್ಜುನ ಸಾಧಿಸು ಕಾರ್ಯವ ಭಯ ಭೇದಕ್ಕೆ ಇಂದು ಸಾಧಿಸು ಕಾರ್ಯವ ಭಯ ಭೇದಕ್ಕೆ ಇಂದು ಪಾರ್ಥ ಸಾಧಿಸು ಕಾರ್ಯವ ಭಯ ಭೇದಕ್ಕೆ ಇಂದು ವೇತಕ್ಕೆ ವಿಜಯ ವಿಜಯ ಕಾತುರ ವೇತಕ್ಕೆ ವಿಜಯ ವಿಜಯ ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದು ನೀನು, ನಿನ್ನನ್ನು ಹೊಂದಿದನು ಕೃಷ್ಣ. ಅಲ್ಲದೆ ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದಾಸ್ತಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲು. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವರು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುತ್ತಿರುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಬಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಧನ್ಯನಾದನು ವಾಸುದೇವ, ಧನ್ಯನಾದನು. ಭಕ್ತರ ಇಚ್ಛೆ ಬಲದೇ.
ಇನ್ನು ನನಗೆ ಅನುಮತಿಯನ್ನು ಕೊಡು ವಾಸುದೇವ, ನಾನಿನ್ನು ಹೋಗಿ ಬರುವೆನು. ಅರ್ಜುನ, ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಭೀಮರು ಧರ್ಮಾತ್ಮನಿಗೆ ತಿಳಿಸು. ನಡೆ ಅಪ್ಪಣೆ ವಾಸುದೇವ.